ನೇಮಕಾತಿ ಅಕ್ರಮದಲ್ಲಿ ಪೊಲೀಸರೇ ಭಾಗಿ ಆರೋಪ ಭಾಗಿಯಾದ ಅಧಿಕಾರಿಗಳ ಯೂನಿಫಾರ್ಮ್ ಇಚ್ಚಿಸಿ ಜೈಲಿಗೆ ಹಾಕ್ತೀವಿ ಬೆಂಗಳೂರಿನಲ್ಲಿ ಗುಡುಗಿದ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಪೊಲೀಸರೇ ಭಾಗಿ ಆರೋಪ ಭಾಗಿಯಾದ ಅಧಿಕಾರಿಗಳ ಯೂನಿಫಾರ್ಮ್ ಬಿಚ್ಚಿಸಿ ಜೈಲಿಗೆ ಹಾಕ್ತೀವಿ ಬೆಂಗಳೂರಿನಲ್ಲಿ ಗುಡುಗಿದ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಅಕ್ರಮದಲ್ಲಿ ಯಾವ ಅಧಿಕಾರಿಗಳು ಭಾಗಿಯಾಗಿದ್ರೂ ಬಿಡಲ್ಲ ಸದ್ಯ ವಿರೋಧ ಪಕ್ಷಗಳಿಗೆ ಯಾವುದೇ ವಿಚಾರಗಳಿಲ್ಲ ರಾಜಕೀಯ ಮುಖಂಡರು ಅಧಿಕಾರಿಗಳು ಯಾರನ್ನು ಸಹ ಬಿಡಲ್ಲ ಸುಖಾ ಸುಮ್ಮನೆ ಇದೇ ವಿಚಾರಕ್ಕೆ ಆರೋಪ ಮಾಡುತ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾಲದಲ್ಲೂ ಪಿಯುಸಿ ಎಕ್ಸಾಮ್ ಹಗರಣ ಆಗಿತ್ತು ಆಗ ಆರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ ಗೃಹ ಸಚಿವರು ವಿರೋಧ ಪಕ್ಷಗಳಿಗೆ ಈಗ ಇಶ್ಯೂಸ್ ಇಲ್ಲ ನಮ್ಮ ಆಡಳಿತದ ಕಾಲದಲ್ಲಿ ಬೇರೆ ಯಾವ ಮೇಜರ್ ಇಶ್ಯೂಸ್ ಇಲ್ಲ ಎಕ್ಸಾಮಿನೇಷನ್ ನಲ್ಲಿ ಅವ್ಯವಹಾರ ಆಗಿರತಕ್ಕಂತದ್ದು ಇದು ಮೊದಲಲ್ಲ ಇದು ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಪಿಯುಸಿ ಎಕ್ಸಾಮಿನೇಷನ್ ಆ ನಾಲ್ಕು ಸಾರಿ ಮುಂದೋಗಿತ್ತು ಆರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇದನ್ನೆಲ್ಲ ಅವರು ಮರ್ತಿದ್ದಾರೆ ಜನ ಮರ್ತಿದ್ದಾರೆ ಅಂತ ಅವರು ತಿಳ್ಕೊಂಡಿದ್ದಾರೆ ಹಾಗಾಗಲ್ಲ ಹಾಗಂತ ಹೇಳಿ ನಾನು ಇದನ್ನು ಸಮರ್ಥನೆ ಮಾಡ್ಕೊಳ್ಳಲಿಕ್ಕೆ ಹೋಗೋದಿಲ್ಲ ಆಗಿರತಕ್ಕಂತದ್ದು ಬಹಳ ಕೆಟ್ಟ ಕೆಲಸ ಯಾರು ಪರೀಕ್ಷೆನಲ್ಲಿ ನಿಜವಾಗಲೂ ಕೂಡ ಕಷ್ಟಪಟ್ಟಿದ್ದಾರೆ ಅವರ ಬದುಕಿಗೆ ಮಣ್ಣು ಹಾಕೋ ಕೆಲಸ ಇವರೆಲ್ಲ ಮಾಡಿದ್ದಾರೆ ನನಗೆ ಮಾಹಿತಿ ಬರ್ತಾ ಇದ್ದ ಹಾಗೇನೆ ಅದು ಜಿನೇನ್ ಅಂತ ಹೇಳಿ ನನಗೆ ಸಾಕ್ಷ್ಯಾಧಾರಗಳು ನನ್ನ ಕೈಗೆ ಸಿಕ್ಕಿ ಕೇವಲ 2 ಗಂಟೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಸಿಓಡಿಯ ಒಂದು ಒಳ್ಳೆ ಟೀಮ್ ಅನ್ನು ರಚನೆ ಮಾಡಿ ವಿಚಾರಣೆಗೆ ಹಚ್ಚಿದ್ದೇನೆ ನಿಮಗೆಲ್ಲ ಗೊತ್ತಿದೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಇದ್ದಾರೆ ಅವರೆಲ್ಲರನ್ನು ಆಧಾರ ಸಹಿತವಾಗಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಕನ್ವಿಕ್ಷನ್ ಆಗಲಿಕ್ಕೆ ಏನೇನು ಬೇಕೋ ಆ ರೀತಿ ಸಾಕ್ಷ್ಯಾಧಾರಗಳನ್ನು ಸರಿಯಾದ ರೀತಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವರನ್ನ ಯೂನಿಫಾರ್ಮ್ ಬಿಚ್ಚಿಸಿ ಲಾಕಪ್ ಒಳಗೆ ಹಾಕಿಸಿ ಜೈಲೊಳಗೆ ಸೇರಿಸ್ತಾರೆ ಯಾಕಂದರೆ ಕಳ್ಳರನ್ನ ಈ ರೀತಿ ಕೃತ್ಯಗಳನ್ನು ಹಿಡಿಬೇಕಾದಂಥ ಪೊಲೀಸರು ಭಾಗವಹಿಸ್ತಾರೆ ಅಂದರೆ ಅದು ಭಾಳ ಸಿವಿಯರ್ ಅದು ಅದನ್ನು ಕ್ರಮ ತಗೊಳ್ತಾರೆ ಪೊಲೀಸರು ಅಂತ ಯಾರಿಗೂ ರಿಯಾಯಿತಿ ಇಲ್ಲ ಪೊಲೀಸರು ಇರ್ಬೋದು ರಾಜಕಾರಣಿಗಳಿರ್ಬೋದು ಯಾರಾದರೂ ಆಗಿರಲಿ ವಿಶೇಷವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್